అష్టాపదీ నవపదీ బభూషీ సహస్రా అక్షరా పరమే వ్యోమన్ శ్రీ గురుభ్యో నమః హరిః ఓం. ఆత్మీయ ప్రియ ప్రేక్షక బంధువులే, ಎಲ್ಲರಿಗೂ ಶುಕ್ರವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ, ಕ್ಷೇಮದಾಯಕ, ಪರಿಪೂರ್ಣದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯ ವಾಸ್ತು ಅಂತ ಬಹಳಷ್ಟು ತಲೆಯನ್ನು ಬೆಳೆಸ್ಕೊಂಡಿದ್ದೀರಾ ನೀವು. ಮನೆ ಅಂದರೆ ಏನು, ವಾಸ್ತು ಅಂದರೆ ಏನು? ವಹ ಅಸ್ತು ಇತಿ ವಾಸ್ತು ಅಂತ. ಯಾವ ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರುತ್ತೋ ಆ ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳಿರೋದಿಲ್ಲ, ತಲೆ ಕೆಡಿಸ್ಕೊಂಬಿಡಿ. ಸರಿ, ಅದು ಬೇರೆ ವಿಚಾರ. ನಾನಿವತ್ತು ಏನು ಮಾತಾಡಲಿಕ್ಕೆ ಹೊರಟಿದ್ದೀನಿ, ಏನು ಹೇಳಲಿಕ್ಕೆ ಹೊರಟಿದ್ರೆ, ಮನೆಯ ದೇವಮೂಲೆ ಅಂತ ಹೇಳ್ತೀವಿ ಈಶಾನ್ಯ ಭಾಗ, ಮನೆಯ ದೇವಮೂಲೆ ಬೆಳೆದಿದ್ದರೆ ಯಾವ ಥರದ ಫಲ, ಆ ಬೆಳೆದಿರತಕ್ಕಂಥ ಜಾಗವನ್ನು ನೀವು ಯಾವ ಥರ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನಿವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಟಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಪ್ರಿವೀಕ್ಷಕರೇ, ನಿಮ್ಮ ಮನೆಯಲ್ಲಿ ದೇವಮೂಲೆ ಬೆಳೆದಿದೆ ಅಂತಂದರೆ ಆ ದೇವಮೂಲೆಯನ್ನು ನೀವು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೋಬಾರ್ದು. ಯಾವ ಮನೆಯಲ್ಲಿ ದೇವಮೂಲೆ ಬೆಳೆದಿದೆಯೋ ಅವ್ರ ಅದೃಷ್ಟವಂತರು ಅದು ತಿಳ್ಕೊಳ್ಳಿ. ಮೊದಲು ಆ ಮನೆ ಅದೃಷ್ಟದ ಮನೆ, ನೀವು ಸೈಟ್ ನೋಡಕ್ಕೆ ಹೋದ್ರೆ ಆ ದೇವಮೂಲೆ ಬೆಳೆದಿದ್ದ ತೊಂಬಿಡಿ ಮೊದಲು. ಆದರೆ ಅದನ್ನು ನೀವು ಉಪಯೋಗಿಸಲಿಲ್ಲ. ಆ ಜಾಗದಲ್ಲಿ ಒಂದು ಸುಂದರವಾದಂಥ ತೋಟವನ್ನು ಮಾಡುವಂಥದ್ದು, ಗಿಡಗಳನ್ನು ಹಾಕುವಂಥದ್ದು, ಒಂದು ಚಿಕ್ಕದಾದಂಥ ಅದನ್ನು ಮೂರ್ತಿ ಇಡುವಂಥದ್ದು, ಒಂದು ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೇನೋ ಒಂದು ಜಾಗ ಮಾಡುವಂಥದ್ದು, ಒಂದು 10 ನಿಮಿಷ ದಿನದಲ್ಲಿ ಅಲ್ಲಿ ಕೂತ್ಕೊಂಡು ನಿಮ್ಮ ಒಂದು ಜೀವನವನ್ನು ಸುಖ ಅನುಭವಿಸಿ, ಹಾಗೆ ಆ ಜಾಗದಲ್ಲಿ ಸಂಪನ್ನ ಮಾಡ್ಬೋದು. ಆಯವನ್ನು ಕರೆಕ್ಟಾಗಿ ನೀವು ಕೂಡಿಸಿಕೊಂಡು ಆ ಜಾಗವನ್ನು ನೀವು ದೇವತಾ ಕಾರ್ಯಗಳಿಗೆ ನೋಡಿ, ಅಲ್ಲಿ ಗಿಡ ಹಾಕಿದರೆ ಹೂವಿನಿಂದ ಹೂವು ಬರುತ್ತೆ, ಆ ಹೂವನ್ನು ದೇವರಿಗೆ ಪೂಜೆ ಮಾಡೋದ್ರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಒಂದು ಪ್ರಸ್ತಾವ. ಹಾಗಾಗಿ ಈಶಾನ್ಯ ದಿಕ್ ಭಾಗದಲ್ಲಿ ಏನಾದರೂ ನಿಮಗೆ ಬೆಳೆದಿದೆ ಅಂತಂದರೆ, ದೇವಮೂಲೆ ಬೆಳೆದಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಆ ಸೈಟನ್ನು ಆ ಮನೆಯನ್ನು ಮಾರಲಿಕ್ಕೆ ಹೋಗ್ಬಿಡಿ. ಆ ಥರದ್ದು ಸಿಕ್ಕಿದ್ರೆ ಬೇಗ ತೊಗೊಂಬಿಡಿ. ತೆಂಗಿನ ಮರ ಇತ್ತಂದ್ರೆ ಇನ್ನೂ ಒಳ್ಳೆಯದು, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ನೀವೇನಾದರೂ ಅಲ್ಲಿ ಒಂದು ಉಯ್ಯಾಲೆ ಹಾಕ್ಕೊಳ್ಳೋದೋ ಅಥವಾ ಅಲ್ಲೊಂದು ಚಿಕ್ಕ ರೂಮ್ ಕಟ್ಟೋದು ಈ ಥರ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಮಾಡಿದ್ರೆ ಅದರಿಂದ ನಿಮಗೆ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದಿರುತ್ತೆ. ಹಾಗಾಗಿ ಈ ಥರದ ಜಾಗವನ್ನು ಸಿಕ್ಕಿದ್ರೆ ಎರಡನೇ ಯೋಚನೆ ಮಾಡಿದೆ, ಅವ್ರು ಹೇಳಿದ್ರಪ್ಪ ಒಳ್ಳೇದಾಗುತ್ತೆ, ತೊಗೊಂಡ್ಬಿಡಿ, ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ. ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ನೀವು ಕಾಣ್ಬೋದು, ಸುಖವಾದ ಜೀವನ ಅನುಭವಿಸ್ತೀರಾ, ಅದರಲ್ಲಿ ಸಂದೇಹವೇ ಇಲ್ಲ. ಹಿರಿಯರು, ನಮ್ಮ ಹಿಂದಿನ ಋಷಿಮುನಿಗಳು ತಮ್ಮ ಆಶ್ರಮಗಳಲ್ಲಿ ಈಶಾನ್ಯ ಭಾಗದಲ್ಲಿ ತುಳಸಿ ವನ ಅಂತಕ್ಕಂಥ ಒಂದು ಜಾಗವನ್ನು ಮಾಡ್ತಿದ್ರು. ತುಳಸಿ ವನ, ಪ್ರತಿನಿತ್ಯ ತುಳಸಿಗೆ ಅವರು ಮಂತ್ರವನ್ನು ಹಿರಣ್ಯವರ್ಣ ಶುಜಯಃ ಪಾವಕ ಯಾಸುಜಾತ ಕಶ್ಯಪೋ ಯಾಸ್ವಿಂದ್ರ ಅನ್ನುವಂಥ ವರುಣ ಮಂತ್ರವನ್ನು ಹೇಳ್ತಾ ಆ ನೀರನ್ನು ಆ ತುಳಸಿ ವನಕ್ಕೆ ಹಾಕ್ತಾ ಇದ್ರು. ಹಾಗಾಗಿ ತುಳಸಿ ಬೆಳೆಯುತ್ತೆ, ತುಳಸಿ ಬೆಳೆದಾಗ ಮನೆ ಬೆಳೆಯುತ್ತೆ, ಯಜಮಾನ ಬೆಳೀತಾನೆ, ಆಯುಷ್ಯ ವೃದ್ಧಿ ಆಗುತ್ತೆ. ಹಾಗಾಗಿ ಈ ಥರದ ಅಪರ್ಚುನಿಟೀಸ್ ನಮಗಿದ್ರೆ ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡಿದರೆ ದಿನಾಂಕ 7/6/2019 ಶುಕ್ರವಾರ, ಸ್ವಸ್ತಿಶ್ರೀ ವಿಕಾರಿಣಾಮ ಸಂವತ್ಸರದ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ ಚತುರ್ಥಿ. ಈ ದಿನ ವಿಶೇಷವಾಗಿ ಬೆಳಗ್ಗೆ ಸೂರ್ಯೋದಯ ಅಂತಕ್ಕಂಥದ್ದು 5:54 ಸೂರ್ಯಾಸ್ತ, ಸಂಜೆ 6:41 ರಾಹುಕಾಲ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಿರತಕ್ಕಂಥದ್ದು 10:42 12:18 ಯಮಕಂಟಕ ಕಾಲ, 3:31 5:05 ದುರ್ಮೂರ್ತ ಬೆಳಗ್ಗೆ 8:28 9:19 ಈ ಸಮಯದಲ್ಲಿ ಶುಭ ಕಾರ್ಯ ನೀವು ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇವತ್ತು ಚತುರ್ಥಿ ಅಂತ ಹೇಳ್ತಾನೆ ನಾನು, ಚತುರ್ಥಿ ಎಷ್ಟೊತ್ತವರೆಗೂ ಇದೆ, ಬೆಳಗ್ಗೆ 7:37 ಇದೆ, ತದನಂತರವಾಗಿ ಪಂಚಮಿ ನೋಡುತ್ತೆ, ಪುಷ್ಯ ನಕ್ಷತ್ರ ಬೇರೆ, ಇವತ್ತು ಧ್ರುವಯೋಗ ಭದ್ರಕರಣ ಅಂತ ಹೇಳ್ತೀವಿ. ಇದರ ಪುಷ್ಯ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟಿದಂಥ ಮಕ್ಕಳಿಗೆ ಶರೀರದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, ಮೊದಲಿಗೆ ಮೇಷರಾಶಿಯು ಈ ದಿನ ಅತ್ಯಂತ ಶುಭದಾಯಕ. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಹಾಗೂ ತೃಪ್ತಿ ಇವತ್ತು ಕಾಣುತ್ತೆ. ಇವತ್ತಿನ ದಿನ ಪರಿಪೂರ್ಣವಾಗಿ ಕುಟುಂಬದಲ್ಲಿ ಸಾಮಾಜಿಕವಾಗಿ ಎರಡರಲ್ಲೂ ಸಹ ಇವತ್ತು ನಿಮಗೆ ಬಹಳ ಸಂತೋಷವಾಗಿರ್ತಕ್ಕಂಥ ದಿನ. ಏನಾದರೂ ಒಂದು ಹೊಸ ಕೆಲಸಕ್ಕೆ ನಾಂದಿ ಹಾಡ್ತೀರಾ, ಆ ಕೆಲಸ ಆಪರ್ಚುನಿಟೀಸ್ ಬಂದರೆ ಉಪಯೋಗಿಸ್ಕೊಳ್ಳಿ, ತೊಡಗುಕೊಳ್ಳಿ, ಖಂಡಿತ ಮತ್ತಷ್ಟು ಶುಭಫಲ, ಸಂತೋಷವಾದಂಥ ವಾತಾವರಣ ಇತ್ತು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ ದಿನ ಎಲ್ಲ ಅವಕಾಶಗಳಲ್ಲಿ ನೀವು ಜಯಪ್ರದವಾಗ್ತೀರಾ, ಆರೋಗ್ಯವೂ ಅಭಿವೃದ್ಧಿ ಇರುತ್ತೆ, ಸ್ನೇಹಿತರಿಂದ ಸಹಾಯವನ್ನು ಪಡೀತಕ್ಕಂಥ ದಿನ ಇವತ್ತು ಮೇಷ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು
ಉತ್ತಮ ಆರೋಗ್ಯವನ್ನು ಪಡಿತೀರಾ, ದೀರ್ಘಕಾಲದ ಸಮಸ್ಯೆಗೆಂದು ಪರಿಹಾರ, ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದ ಲಾಭ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಅಲ್ಪ ಪ್ರಯಾಣ ನಿರೀಕ್ಷೆಯ ಪ್ರಯಾಣದಲ್ಲಿ ಸುಖಕರವಾಗಿರುತ್ತೆ. ಈ ದಿನ ನಿಮ್ಮಲ್ಲಿ ಯಶಸ್ಸಿನ ಹಾದಿಗೆ ಹೋಗ್ತಕ್ಕಂಥ ಅದ್ಭುತವಾದ ದಿನ. IAS IPS ಅಧಿಕಾರಿಗಳಿಗೆ, ಸೈನಿಕರಿಗೆ ಚಾಲೆಂಜ್ ಇಂದಾಗಿ ಯಾವ್ಯಾವ ಪೋಸ್ಟನ್ನು ಅಧಿಕಾರಿಯಾಗಿ ಸಂಪರ್ಕಿಸ್ಕೊಂಡಿದ್ರು ಎಲ್ಲರಿಗೂ ಇವತ್ತು ಬಹಳಷ್ಟು ಅದ್ಭುತವಾದ ದಿನ. ವೃಷಭ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಸಾಧಾರಣ ಪ್ರದಾಯಕ, ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು, ಜಾಗೃತಿಯಾಗಿರಿ. ಮತ್ತು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಿ ಸ್ವಲ್ಪ ನೋವು ತಿನ್ನುವಂಥ ದಿನ ಇವತ್ತಾಗುತ್ತೆ. ಹೊಸ ಅಗ್ರಿಮೆಂಟ್ಗಳಿಗೆ ಯಾವುದಕ್ಕೂ ಇವತ್ತು ಸೈನ್ ಹಾಕೋಕ್ಕೆ ಹೋಗ್ಬೇಡಿ. ಮತ್ತು ಯಾವುದು ಅಡ್ವಾನ್ಸ್ ಕೊಡಲಿಕ್ಕೆ ಹೋಗ್ಬಿಡಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇವತ್ತು ಶುರು ಮಾಡಲಿಕ್ಕೆ ಹೋಗ್ಬಿಡಿ, ಬಂಡವಾಳ ಇವತ್ತು ಹಾಕ್ಲಿಕ್ಕೆ ಹೋಗ್ಬಿಡಿ, ಷೇರು ವ್ಯವಹಾರದಲ್ಲಿ ಇವತ್ತು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ಬೆಲೆ ಬಾಳುವ ವಸ್ತುಗಳ ಕಡೆ ಕೂಡ ಗಮನ ಇರಲಿ, ಅದರಿಂದ ದೂರವಾಗುವಂಥ ಸಾಧ್ಯತೆ. ಸರಿ, ಈ ದೋಷವನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಈ ದಿನ ಲಲಿತಾ ಸಹಸ್ರನಾಮವನ್ನು ಒಮ್ಮೆ ಪಾರಾಯಣ ಮಾಡಿ ಅಥವಾ ಕೇಳಿ, ದೋಷ ನಿಮಗೆ ಪರಿಹಾರವಾಗುತ್ತೆ. ಇನ್ನು ಕರ್ನಾಟಕ ರಾಶಿಯವರು ತೃಪ್ತಿದಾಯಕವಾಗಿದ್ದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ, ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಕೂಡ ಇವತ್ತು ಜಯಪ್ರಾಪ್ತಿಯಾಗುತ್ತದೆ. ಕೈಗಾರಿಕಾ ಉದ್ಯಮಿಗಳಿಗೆ ಶುಭ ಫಲ, ತೈಲ ಹಾಗೂ ನೀರಿನ ವ್ಯಾಪಾರಗಳಿಗೆ ಉತ್ತಮವಾದ ಅಭಿವೃದ್ಧಿಯನ್ನು ಕಾಣತಕ್ಕಂಥ ದಿನ. ಮತ್ತು ಈ ದಿನ ಈ ಭೂಮಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಕ್ಕಂಥವ್ರು, ರೋಡ್ ಕಾಂಟ್ರಾಕ್ಟರ್ಸು ಅಥವಾ ರೋಡ್ ಹಾಕುವಂಥವ್ರು, ಟೆಂಡರ್ಸ್ ತಗೊಳ್ಳುವಂಥವ್ರು, ದೊಡ್ಡ ದೊಡ್ಡ ಕಂಪ್ನಿಯವರಿಗೆಲ್ಲ ಬಹಳಷ್ಟು ಅದ್ಭುತವಾದ ಫಲ ಇವತ್ತು ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಕರ್ನಾಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಬಂಡವಾಳ ಹೂಡಿಕೆಗೆ ಶುಭ ಫಲ, ಷೇರು ವ್ಯವಹಾರದಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣ್ತೀರಾ, ಧನಪ್ರಾಪ್ತಿ. ಹೆಣ್ಣು ಮಕ್ಕಳಿಗೆ ಇವತ್ತು ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾದಂಥ ದಿನ. ಸಾಧ್ಯವಾದಷ್ಟು ಇವತ್ತು ಗಂಡಂದರು ಹೆಣ್ಣು ಮಕ್ಕಳು ಮಾತನ್ನು ಕೇಳತಕ್ಕಂಥದ್ದು ಒಳ್ಳೆಯದು, ಅವರೇನೋ ಹೇಳಿದ್ರೆ ಅದು ಆಗ್ಬಿಡುತ್ತೆ. ಹಾಗಾಗಿ ಹೆಂಡತಿ ಮಾತು, ತಾಯಿ ಮಾತು, ಮಗಳ ಮಾತನ್ನು ಇವತ್ತು ಕೇಳುವಂಥದ್ದು ಭಾಳ ಒಳ್ಳೆಯದು. ಇವತ್ತಿನ ದಿನ ನೀವೇ ಖರೀದಿ ಮಾಡಿದ್ರು ಅದು ಅಕ್ಷಯವಾಗುತ್ತೆ, ಅಭಿವೃದ್ಧಿ ಆಗುತ್ತೆ, ಏನೋ ಭಯಪಡುವ ಅವಶ್ಯಕತೆ ಇಲ್ಲ. ಸಿಂಹರಾಶಿಯವರಿಗೆ ಶುಭ ಫಲ. ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿತ್ತು, ಸಹೋದರ ಸಹೋದರಿಯರಿಂದ ಇವತ್ತು ಸಹಾಯ ಪಡಿತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಫಲ, ಸಂಗೀತ ಇತ್ಯಾದಿಗಳಲ್ಲಿ ಅನುಕೂಲವಾಗುವಂಥದ್ದು. ಆದರೆ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ನಿಮಗೆ, ಆದಷ್ಟು ಈ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಹಾರ ವಿಚಾರದಲ್ಲಿ ಎಚ್ಚರ ವಹಿಸಿ, ಹೊಟ್ಟೆ ಕೆಡುವಂಥ ಸಾಧ್ಯತೆ, ಆಹಾರ ವಿಷವಾಗುವಂಥ ಸಾಧ್ಯತೆ, ಸ್ವಲ್ಪ ಎಚ್ಚರಿಕೆ ಜಾಗೃತಿಯಿಂದ ಇರ್ತಕ್ಕಂಥದ್ದು. ಈ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಮನೆಯಲ್ಲಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಂಚಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ದಿನ ಅತ್ಯಂತ ಶುಭದಾಯಕವಾಗಿದ್ದು, ಸಮೃದ್ಧಿ ಜೀವನದಿಂದ ಸಂತೋಷವನ್ನು ಪಡೀತಕ್ಕಂಥ ದಿನ, ಅದೃಷ್ಟದ ದಿನ ಅಂತ ಹೇಳ್ಬೋದು. ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ, ಹೊಸ ಯೋಜನೆಗಳಲ್ಲಿ ಆಸಕ್ತಿ ತುಂಬುತ್ತೀರಾ, ಧನಲಾಭ ಪ್ರಾಪ್ತಿ, ಆರ್ಥಿಕವಾಗಿ ಬಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲದಾಯಕ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಮತ್ತು ಫೈನಾನ್ಸ್ ವಿಚಾರದಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಹಿನ್ನಡೆ ಕುಂಠಿತ ಪ್ರಗತಿ ಕೆಲಸ ಕಾರ್ಯಗಳಲ್ಲಿ, ಪ್ರಯಾಣವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರು ಇವತ್ತು ಹೆಚ್ಚು ಮಾತಾಡದೇ ಇರತಕ್ಕಂಥದ್ದು ಕೂಡ ನಿಮಗೆ ಮತ್ತಷ್ಟು ಒಳ್ಳೆಯದಾಗುತ್ತೆ. ಈ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ದೋಷ ನಿಮಗೆ ಪರಿಹಾರವಾಗುತ್ತೆ. ಧನುರಾಶಿಯವರಿಗೆ ಶುಭದಾಯಕವಾಗಿದ್ದು, ನೂತನ ವಸ್ತ್ರಗಳು ಹಾಗೂ ವಾಹನ ಖರೀದಿ ಮಾಡೋದಕ್ಕೆ ಬಹಳ ಅದ್ಭುತವಾದ ದಿನ. ಹೆಚ್ಚಿನ ಲವಲವಿಕೆ ಆಸಕ್ತಿ ನಿಮ್ಮಲ್ಲಿರುತ್ತೆ, ವಿಶ್ರಾಂತಿನೇ ಇಲ್ಲದೆ ಬಹಳಷ್ಟು ಚೈತನ್ಯ ಶಕ್ತಿ ನಿಮ್ಮಲ್ಲಿ ಅಭಿವೃದ್ಧಿಯಾಗುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಬಹಳ ಪ್ರೀತಿ ಪಾತ್ರವನ್ನು ಹೆಚ್ಚು ಮಾಡಿಕೊಳ್ತೀರಾ, ಮತ್ತು ಸೋದರ ಮಾವನಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಅನುಗ್ರಹ, ಮತ್ತು ಹೋಟೆಲ್ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅನುಕೂಲ ಆಗ್ತಕ್ಕಂಥ ದಿನ. ಬೇಕರಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ಶುಭ ಫಲ. ಕುಟುಂಬದ ಜೊತೆಗೆ ಅನ್ಯೋನ್ಯವಾದ ಪ್ರೀತಿಯ ಬಾಂಧವ್ಯ ಬೆಸುಗೆ ಹೆಚ್ಚಾಗುವಂಥ ದಿನ ಇವತ್ತಾದ್ದರಿಂದ ಧನುರಾಶಿಯವರಿಗೆ ಮತ್ತಷ್ಟು ಶುಭ ಫಲ. ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ವಿದೇಶಿ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿಯ ಪ್ರಯಾಣ ಅನುಕೂಲವಾಗುತ್ತೆ, ಸ್ನೇಹಿತರಿಂದ ಅಭಿವೃದ್ಧಿಯನ್ನು ಹೊಂದುತ್ತೀರಾ, ಮತ್ತು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ನಿಮಗೆ ಗೌರವಾನ್ವಿತ ಹುದ್ದೆಯಲ್ಲಿ ಮತ್ತಷ್ಟು ಗೌರವ ಸಿಗುವಂಥದ್ದು, ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ, ಸ್ಥಾನ ಪಲ್ಲಟವಾಗುವಂಥ ಸಾಧ್ಯತೆ, ಮತ್ತು ನಿಮ್ಮ ಜೀವನದಲ್ಲಿ ಪ್ರಮೋಷನ್ಗಳು ಉದ್ಯೋಗದಲ್ಲಿ ಸಿಗುವಂಥ ಸಾಧ್ಯತೆ, ಹೊಸ ವ್ಯಾಪಾರವನ್ನು ಇವತ್ತು ನೀವು ಪ್ರಾರಂಭ ಮಾಡ್ತಕ್ಕಂಥದ್ದು, ಬಹಳ ಅದ್ಭುತವಾದಂಥ ಫಲವನ್ನು ನಿರೀಕ್ಷೆ ಮಾಡ್ಬೋದು. ತುಂಬ ಖುಷಿಯಾದಂಥ ಒಂದು ಜೀವನ ಇವತ್ತು ನೀವು ಅನುಭವಿಸ್ತೀರಾ. ಇನ್ನು ಕುಂಭರಾಶಿಯವರಿಗೆ ಸಾಧಾರಣ ಫಲ, ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ, ಆದಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಕಡಿಮೆ ಮಾಡಿ, ಇವತ್ತು ನಿಮ್ಮ ಒಂದು ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಪ್ರಯಾಣದಲ್ಲಿ ನಷ್ಟ ಆಗುವಂಥದ್ದು, ಸಾಲಬಾಧೆ, ದೃಷ್ಟಿದೋಷಗಳು ಇವತ್ತು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಆದಷ್ಟು ನೀವು ಪ್ರಯಾಣವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಪ್ರಯಾಣದಕ್ಕಿಂತ ನೀವು ಇವತ್ತು ಹಾರ್ಡ್ ವರ್ಕು ಅಂದರೆ ಶರೀರದಲ್ಲಿ ಕಷ್ಟಪಟ್ಟುಕೊಂಡು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಇವತ್ತು ನೀವು ನಿಮ್ಮ ಸ್ಮಾರ್ಟ್ ವರ್ಕಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಜಯ ಮಾಡಿಕೊಳ್ಳಬೇಕು. ಮತ್ತು ಇವತ್ತು ಒಂದು ಸಂತೋಷದ ವಾತಾವರಣ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಜಯಪ್ರಾಪ್ತಿ ಆಗ್ತೀರಾ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಅನುಗ್ರಹ ನಿಮ್ಗೆ ಸಿಕ್ಕೋದ್ರಿಂದ ಇವತ್ತು ಶುಭ ಫಲ ಅಂತ ಹೇಳ್ಬೋದು.
ಇನ್ನು ಮೀನರಾಶಿಯವರಿಗೆ ಮಿಶ್ರ ಫಲದಾಯಕ, ಸೋಂಬೇರಿತನ ಜಾಸ್ತಿ ಕಾಡುತ್ತೆ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ನೀವು ಲೇಟಾಗಿದ್ದರೆ ಸೋಂಬೇರಿತನ ಜಾಸ್ತಿ ಕಾಡುತ್ತೆ. ಮತ್ತು ದೇವಾಲಯದಲ್ಲಿ ಇವತ್ತು ನೀವು ಒಂದು ಸಣ್ಣದ ಅಂತ ಪೂಜೆ ಆದರೂ ಮಾಡಿಸಿ, ಏನಾದರೂ ಒಂದು ಅರ್ಚನೆ ಅಭಿಷೇಕವೋ, ಒಂದು ಕೆ ಜಿ ಅನ್ನ ತೊಗೊಂಡೋಗಿ ಅನ್ನದಾನ ಮಾಡುವಂಥದ್ದು ಏನೋ ಒಂದು ಮಾಡೋದ್ರಿಂದ ಭಾಳ ಒಳ್ಳೆಯದು. ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇದೆಯಲ್ಲ, ದೂರವಾಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಲೇಬೇಕು. ಇವತ್ತು ನೀವು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಸಣ್ಣ ಪುಟ್ಟ ತೊಂದರೆಗಳು ಏನಂದರೆ ಸೂಕ್ತ ಸಮಯದಲ್ಲಿ ವೈದ್ಯರನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಮತ್ತು ವೃದ್ಧಿ ಸಂಕೇತವಾಗಿರ್ತಕ್ಕಂಥದ್ದು ಕೆಲವೊಂದೆಲ್ಲ ಕ್ಷೀಣ ಸಂಕೇತವಾಗುತ್ತೆ, ಆದಷ್ಟು ಎಚ್ಚರಿಕೆ ವಹಿಸಿ ಭಯ ಪಡಬೇಡಿ, ಏನೂ ಆಗೋದಿಲ್ಲ. ಯಾಕಂದರೆ ಮೀನರಾಶಿಯವರಿಗೆ ಗುರುವಿನ ಶಕ್ತಿ ತುಂಬ ಇರೋದ್ರಿಂದ ಏನೂ ಅವಶ್ಯಕತೆ ಇಲ್ಲ ಭಯ ಪಡುವಂಥದ್ದು, ಶುಭವಾಗುತ್ತೆ. ಆದರೆ ದೇವಸ್ಥಾನಕ್ಕೆ ಹೋಗಿ ಇವತ್ತು ನೀವು ಏನಾದರೂ ಒಂದು ಸೇವೆ ಮಾಡಿ, ಖಂಡಿತ ಮತ್ತಷ್ಟು ಶುಭ ಫಲ ಪ್ರಾಪ್ತಿ ಆಗುತ್ತೆ. ಇದಾಗಿತ್ತು ಇವತ್ತ ದ್ವಾದಶ ರಾಶಿ ಗೋಚಾರ ಫಲ. ಮತ್ತೊಮ್ಮೆ ನಿಮ್ಮ ಜೀವನ ಯಶಸ್ಸಿನ ದಾರಿಗೆ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖೇನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.